ಮಿಥುನ ರಾಶಿಯವರಿಗೆ 2022ರ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತೆ. ಈ ತಿಂಗಳು ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರ್ತೀರಿ. ಜೀವನದ ಅತೀಂದ್ರಿಯ ಅಂಶಗಳನ್ನು ಅನ್ವೇಷಿಸುವುದಕ್ಕೆ ನೀವು ಉತ್ಸುಕರಾಗಿರೋದ್ರಿಂದ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ವಹಿಸ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಉದ್ವೇಗವನ್ನು ಬದಲಾಯಿಸುವ ಬಲವಾದ ಬಯಕೆ ಇರುತ್ತೆ ಮತ್ತು ನೀವು ಈ ದಿಕ್ಕಿನಲ್ಲಿ ಕೆಲಸವನ್ನು ಕೂಡ ಮಾಡ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಅಭಿಮಾನ ಹೆಚ್ಚಾಗುತ್ತೆ ಮತ್ತು ನಿಮ್ಮ ತಂದೆಯೊಂದಿಗೆ ಉತ್ತಮ ಸಂಬಂಧವನ್ನು ನೀವು ಹಂಚಿಕೊಳ್ತೀರಿ. ವ್ಯಾಪಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ನಿಮ್ಮ ಹಿರಿಯ ಸಹೋದರರ ಬೆಂಬಲವನ್ನು ನೀವು ಪಡ್ಕೊಳ್ತೀರಿ. ಮೇಲಾಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತೆ. ನಿಮ್ಮ ಆದಾಯವು ಹೆಚ್ಚಾಗುತ್ತೆ ಮತ್ತು ಈ ಸಮಯವು ನಿಮ್ಮ ಆಸೆಗಳನ್ನು ಪೂರೈಸಲು ಸಹಾಯ ಮಾಡುತ್ತೆ. ಹವಾಮಾನ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆಯ ಸಾಧ್ಯತೆ ಇರುತ್ತೆ. ಹತ್ತನೇ ಮನೆಯ ಅಧಿಪತಿ ಗುರುವಿನ ಉಪಸ್ಥಿತಿಯಿಂದಾಗಿ ತನ್ನದೇ ಆದ ರಾಶಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಮತ್ತು ಪ್ರಾವೀಣ್ಯತೆಯನ್ನು ನಿಮಗೆ ನೀಡುತ್ತೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಏಳನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಬಡ್ತಿಯನ್ನು ನೀಡುತ್ತೆ. ಆದರೆ ಡಿಸೆಂಬರ್ 5ನೇ ತಾರೀಕಿನಂದು ಬುಧನ ಚಲನೆಯಿಂದ ಪರಿಸ್ಥಿತಿ ಸ್ಥಿರವಾಗಿರುತ್ತೆ ಮತ್ತು ನಂತರ ಶುಕ್ರ ಡಿಸೆಂಬರ್ 6ನೇ ತಾರೀಕು ಏಳನೇ ಮನೆಯಲ್ಲಿ ಇರೋದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಡಿಸೆಂಬರ್ 16ನೇ ತಾರೀಕಿನಂದು ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯನ ಸಂಚಾರದ ನಂತರ ನೀವು ಸರ್ಕಾರಿ ವಲಯದಿಂದ ಪ್ರಯೋಜನಗಳನ್ನು ಪಡ್ಕೊಳ್ತೀರಿ. 5ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಗಮನವನ್ನು ಅಧ್ಯಯನದಿಂದ ಬೇರೆ ಕಡೆಗೆ ತಿರುಗಿಸಲು ಪ್ರಯತ್ನಿಸಬಹುದು ಮತ್ತು ಅದರಿಂದ ಅಂತಹ ಸಮಸ್ಯೆಗಳನ್ನು ನಿವಾರಿಸಲು ನೀವು ಬುದ್ಧಿವಂತ ವ್ಯಕ್ತಿಯಿಂದ ಸಲಹೆಯನ್ನು ಪಡಿಬೇಕಾಗತ್ತೆ. 6ನೇ ಮನೆಯಲ್ಲಿ ಸೂರ್ಯ ಶುಕ್ರ ಮತ್ತು ಬುಧನ ಉಪಸ್ಥಿತಿ ಮತ್ತು ಅದರ ಮೇಲೆ ಮಂಗಳನ ಪ್ರಭಾವವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುವವರ ವೃತ್ತಿ ಜೀವನದಲ್ಲಿ ಸವಾಲುಗಳನ್ನು ತರುತ್ತೆ. ಆದರೆ 7ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರನ ಚಲನೆಯಿಂದ ಪರಿಸ್ಥಿತಿಯು ನಿಮ್ಮ ಪರವಾಗಿರುತ್ತೆ ಅಥವಾ ನೀವು ನಂತರ ಯಶಸ್ಸನ್ನು ಕೂಡ ಪಡೆದುಕೊಳ್ತೀರಿ. ಆದರ್ಶದ ಮನೆಯ ಅಧಿಪತಿಯಾದಂತಹ ಶುಕ್ರನು 6ನೇ ಮನೆಯಲ್ಲಿ ಸ್ಥಿತನಾಗಿರುವವನು ಮತ್ತು 6ನೇ ಮನೆಯ ಅಧಿಪತಿಯಾದ ಮಂಗಳನು 12ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಕೆಲವು ಗ್ರಹಗಳ ಚಲನೆಯು ವಿದೇಶದಲ್ಲಿ ಅಧ್ಯಯನ ಮಾಡಲು ನಿಮಗೆ ದಾರಿ ಮಾಡಿಕೊಡುತ್ತೆ, ಅಂದರೆ ಅವಕಾಶ ಸಿಗುತ್ತೆ. ಶುಕ್ರನು ನಿಮ್ಮ 5ನೇ ಮನೆಯ ಅಧಿಪತಿಯೂ ಆಗಿರ್ತಾನೆ ಮತ್ತು ಇದರಿಂದ ನೀವು ಈ ಸಮಯದ ಹೆಚ್ಚಿನ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. 2ನೇ ಮನೆಯ ಮೇಲೆ ಶನಿಯ ಸಂಪೂರ್ಣ ಅಂಶದಿಂದಾಗಿ ಕುಟುಂಬದಲ್ಲಿ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಹೆಚ್ಚಾಗಬಹುದು. ಅದೇ ಸಮಯದಲ್ಲಿ 2ನೇ ಮನೆಯಲ್ಲಿ ಗುರುವಿನ ದೈವಿಕ ಸ್ಥಾನದಿಂದಾಗಿ ಪರಿಸ್ಥಿತಿಗಳು ಬಹಳ ಸುಧಾರಿಸ್ತಾ ಹೋಗುತ್ತೆ. 6ನೇ ಮನೆಯಲ್ಲಿ 4ನೇ ಮನೆಯ ಅಧಿಪತಿಯಾದ ಬುಧನ ಚಲನೆಯು ಕೌಟುಂಬಿಕ ಕಲಹಗಳನ್ನು ಉಂಟು ಮಾಡುತ್ತೆ ಮತ್ತು ಮಹಿಳೆಯರು ಮುಂಚೂಣಿಯಲ್ಲಿ ನಿಲ್ತಾರೆ, ಅಂದರೆ ಮಹಿಳೆಯರಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಡಿಸೆಂಬರ್ 5ನೇ ತಾರೀಕಿನಂದು 7ನೇ ಮನೆಯಲ್ಲಿ ಬುಧನ ಸಂಕ್ರಮಣದ ನಂತರ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಮತ್ತು ನಿಮ್ಮ ಕುಟುಂಬದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಸರಿ ಹೋಗುತ್ತೆ. 4ನೇ ಮನೆಯ ಮೇಲೆ 7ನೇ ಮನೆಯ ಅಧಿಪತಿಯಾದ ಗುರುವಿನ ಅಂಶದಿಂದಾಗಿ ಕುಟುಂಬದಲ್ಲಿ ಸಂತೋಷ ಇರುತ್ತೆ ಮತ್ತು ನೀವು ಧಾರ್ಮಿಕ ಚಟುವಟಿಕೆಗಳನ್ನು ಕೂಡ ಆಯೋಜನೆ ಮಾಡ್ತೀರಿ. 3ನೇ ಮನೆಯ ಅಧಿಪತಿಯಾದ ಸೂರ್ಯನು 6ನೇ ಮನೆಯಲ್ಲಿರೋದ್ರಿಂದ ನೀವು ಅವರೊಂದಿಗೆ ಏನಾದರೂ ತಪ್ಪು ತಿಳುವಳಿಕೆಯನ್ನು ಹೊಂದುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದರೆ ಡಿಸೆಂಬರ್ 16ನೇ ತಾರೀಕು 7ನೇ ಮನೆಯಲ್ಲಿ ಸೂರ್ಯನ ಸಂಚಾರದ ನಂತರ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ ಮತ್ತು ನೀವು ಅವರೊಂದಿಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರ್ತೀರಿ. ಪ್ರೀತಿಯ ಸಂಬಂಧದ ಕಡೆ ನೋಡಿದ್ರೆ ಸಮಸ್ಯೆಗಳು ಹೆಚ್ಚಾಗ್ತವೆ ಮತ್ತು 5ನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ಒಬ್ಬರನ್ನೊಬ್ಬರು ಹೆಚ್ಚು ನಂಬೋದಕ್ಕೆ ಸಾಧ್ಯವಾಗದೇ ಇರಬಹುದು, ಅಂದರೆ ಸ್ವಲ್ಪ ಅನುಮಾನ ಬರುವ ಸಾಧ್ಯತೆ ಇದೆ, ಬ್ರೇಕಪ್ ಆಗುವಂತಹ ಸಾಧ್ಯತೆ ಕೂಡ ಇದೆ. 5ನೇ ಮನೆಯ ಅಧಿಪತಿಯಾದ ಶುಕ್ರನು 6ನೇ ಮನೆಯಲ್ಲಿರೋದ್ರಿಂದ ಪರಿಸ್ಥಿತಿ ಕ್ರಮೇಣವಾಗಿ ಸ್ಥಿರವಾಗುತ್ತಾ ಹೋಗುತ್ತೆ ಮತ್ತು ನಿಮ್ಮ ಪ್ರೀತಿಪಾತ್ರರ ಹೃದಯದಲ್ಲಿ ನೀವು ನಂಬಿಕೆಯನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ತೀರಿ. ಶುಕ್ರನೊಂದಿಗೆ ಸೂರ್ಯನ ಉಪಸ್ಥಿತಿಯು ಮತ್ತೆ ಸವಾಲುಗಳನ್ನು ಸೃಷ್ಟಿ ಮಾಡುತ್ತೆ ಮತ್ತು ನೀವು ಘರ್ಷಣೆಯಲ್ಲಿ ಪಾಲ್ಗೊಳ್ಳುವ ಸಾಧ್ಯತೆಯೂ ಹೆಚ್ಚಾಗಿದೆ. ಡಿಸೆಂಬರ್ 6ನೇ ತಾರೀಕಿನಂದು 6ನೇ ಮನೆಗೆ ಶುಕ್ರನ ಪ್ರವೇಶ ಆಗೋದ್ರಿಂದ ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಪರಸ್ಪರರ ಹೃದಯದಲ್ಲಿ ಸ್ಥಾನ ಪಡೆಯಲು ಪ್ರಯತ್ನಿಸಬಹುದು.
ನೀವು ಮದುವೆಯ ಪ್ರಸ್ತಾಪವನ್ನ ಸಹ ಮಾಡಬಹುದು. ನೀವು ವಿವಾಹಿತರಾಗಿದ್ದರೆ ಏಳನೇ ಮನೆಯ ಮೇಲೆ ಮಂಗಳನ ಅಂಶದಿಂದಾಗಿ ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆ ಉಂಟಾಗುತ್ತೆ. ಆದರೆ ಏಳನೇ ಮನೆಯಲ್ಲಿ ಬುಧ ಮತ್ತು ಶುಕ್ರನ ಸಂಚಾರದಿಂದಾಗಿ ನಿಮ್ಮ ಸಂಬಂಧವು ಅರಳುತ್ತೆ, ಅಂದರೆ ಹೆಚ್ಚಾಗುತ್ತೆ, ಪ್ರೀತಿ ಮೂಡುತ್ತೆ. ಡಿಸೆಂಬರ್ 16ನೇ ತಾರೀಕು ಏಳನೇ ಮನೆಯಲ್ಲಿ ಸೂರ್ಯನ ಸಂಚಾರದ ನಂತರ ಪರಿಸ್ಥಿತಿ ಮತ್ತೆ ಬದಲಾಗುತ್ತೆ. ಮತ್ತೆ ಅದರಿಂದ ಅದರ ಬಗ್ಗೆ ಜಾಗರೂಕರಾಗಿರಬೇಕಾಗುತ್ತೆ. ನೀವು ಪರಿಸ್ಥಿತಿ ಬದಲಾಗೋದ್ರ ಬಗ್ಗೆ ಆ ರೀತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಸಂಗಾತಿಯು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗತ್ತೆ. 12ನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರನ ಅಂಶ ಮತ್ತು 12ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿ ವೆಚ್ಚಗಳ ಹೆಚ್ಚಳಕ್ಕೆ ಪ್ರಮುಖವಾಗಿ ಕಾರಣವಾಗುತ್ತೆ. ಅಂದರೆ ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಆದರೂ ಕೂಡ ರಾಹುವಿನ ಉಪಸ್ಥಿತಿಯಿಂದಾಗಿ ಯಾವುದಾದ್ರೂ ಒಂದು ಕಡೆಯಿಂದ ಬೆಂಬಲವನ್ನು ಕೂಡ ನೀಡುತ್ತೆ. ಅಂದರೆ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ಹಣದ ಲಾಭ ಅಥವಾ ಹಣದ ಹರಿವು ಆಗುತ್ತೆ. ಮತ್ತು ಇದರ ಪರಿಣಾಮವಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತೆ. ಏಳನೇ ಮನೆಯಲ್ಲಿ ಸೂರ್ಯ, ಬುಧ ಮತ್ತು ಶುಕ್ರರ ಪ್ರವೇಶದಿಂದಾಗಿ ನಿಮ್ಮ ವ್ಯವಹಾರವನ್ನು ಪ್ರಗತಿಶೀಲಗೊಳಿಸುತ್ತೆ, ಅಂದರೆ ಹೆಚ್ಚು ಮಾಡುತ್ತೆ, ಅಭಿವೃದ್ಧಿ ಮಾಡುತ್ತೆ. ಸರ್ಕಾರ ಅಥವಾ ಇತರ ಮೂಲಗಳಿಂದ ಹಣದ ಮೂಲ ಹಣ ಕೂಡ ಹರಿದು ಬರುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನು ನಿಮ್ಮ ಆರನೇ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯನೊಂದಿಗೆ ಉಳ್ಕೊಂಡಿರೋದ್ರಿಂದ, ಸ್ಥಿತರಾಗಿರೋದ್ರಿಂದ, ಮತ್ತು ಮಂಗಳನ ಅಂಶವು ಅದರ ಮೇಲೆ ಇರೋದರಿಂದ, ಅಂದರೆ ಆರನೇ ಮನೆ ಮೇಲೆ ಇರೋದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲವಾಗಿರೋದಿಲ್ಲ. ಅಲ್ಲದೆ ಕೇತು 5ನೇ ಮನೆಯಲ್ಲಿದ್ದು 8ನೇ ಮನೆಯಲ್ಲಿ ಶನಿಯು ಕುಳಿತಿರುವ ಪ್ರಭಾವ ಅದರ ಮೇಲೆ ಇರುತ್ತೆ. ಇದಲ್ಲದೆ 7ನೇ ಮನೆಯು ಮಂಗಳನ ಪ್ರಭಾವದ ಅಡಿಯಲ್ಲಿ ಉಳಿಯುತ್ತೆ. ಮತ್ತು ಇದರ ಪರಿಣಾಮವಾಗಿ ನೀವು ಒತ್ತಡದಿಂದ ಬಳಲುವುದು ಮಾತ್ರ ಅಲ್ಲ, ಗುಪ್ತ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗತ್ತೆ. ಹಿಮ್ಮುಖ ಗ್ರಹಗಳ ಪ್ರಭಾವ 6ನೇ ಮನೆಯ ಮೇಲೆ ಇರೋದರಿಂದ ತಿಂಗಳ ಕೊನೆಯ 2 ದಿನಗಳು ಹೆಚ್ಚು ನಿರ್ಣಾಯಕವಾಗಿರ್ತವೆ. ಇನ್ನು ಪರಿಹಾರ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸೋದರಿಂದ ನಿಮಗೆ ಒದಗಿ ಬರುವಂತಹ ಕಷ್ಟಗಳಿಂದ ನೀವು ದೂರ ಆಗಬಹುದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.